ನಾನು ಎರಡು ದಿವಸದ ಹಿಂದೆ ಕಚೇರಿಯಲ್ಲಿ ನಮ್ಮ 17 ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು, 8 ಕಾರ್ಪೊರೇಷನ್ ವಾರ್ಡಿನ ಪ್ರಮುಖರುಗಳನ್ನು ಸಭೆಯನ್ನು ಕರೆದಿದ್ದೆ. ಕುಡಿಯುವ ನೀರಿಗೆ ಸರ್ಕಾರದಿಂದ ಏನು ಬಿಡುಗಡೆ ಆಗಿದೆ, ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಯಿಂದ ಏನು ಬಿಡುಗಡೆ ಆಗಿದೆ, ಅದನ್ನ ಮಾಹಿತಿ ಕೊಡ್ತಕ್ಕಂಥದ್ದಕ್ಕೆ ನಾನು ಸಭೆ ಕರೆದಿದ್ದೆ. ಸಭೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಪಿ ಎ ಪುಟ್ಟಣ್ಣ ಫೋನ್ ಮಾಡಿದ್ದಾರೆ ಸರ್ ಅಂತ ಕೇಳಿದ್ರು. ನಿಮ್ಮ ಕಚೇರಿಗೆ ಬಂದು ತಮ್ಮನ್ನು ಭೇಟಿ ಮಾಡಬೇಕು ಅಂತಕ್ಕಂಥದ್ದನ್ನ ಅವರು ಭಯಕ್ಕೆ ವ್ಯಕ್ತಪಡಿಸಿದ್ರು. ಶಾಸಕಾಂಗ ಕಚೇರಿಯಲ್ಲಿ ಇದೇನೆ, ಬನ್ನಿ ಸರ್ ಅಂತ ಹೇಳಿದೆ. ನಾನು 5 ಗಂಟೆಗೆ ಮೀಟಿಂಗ್ ಮಾಡ್ತಾನೆ ಇದ್ದೆ. ಅವರು 6:30 ಬಂದರು. ಅವರು ಕೂಡ ಆ ಲೀಡರ್ ಎಲ್ಲಾನು ಅಪ್ರೋಚ್ ಮಾಡಿದ್ರು. ಅದ್ರ ತಪ್ಪೇನಿದೆ, ತಪ್ಪೇನಿದೆ, ಮಾಡೋದಿಲ್ಲ. ಯಾಕೆ ಮಾಡಬೇಕು? ನನಗೆ ನನ್ನ ಎಲೆಕ್ಷನ್ ಅಲ್ಲಿ 24/7 ವಿರುದ್ಧ ಮಾಡೋನೆ, ನನ್ನ ವಿರುದ್ಧ ಅಪಪ್ರಚಾರ ಮಾಡೋನೆ, ಅಶ್ವಥ್ ನಾರಾಯಣ ವಿರುದ್ಧ ಅಪಪ್ರಚಾರ ಮಾಡೋನೆ, BSP ಯಡಿಯೂರಪ್ಪನವ್ರ ವಿರುದ್ಧ ಅಪಪ್ರಚಾರ ಮಾಡೋನೆ, ವಿಜೇಂದ್ರನ ಹತ್ರ ಅಪಪ್ರಚಾರ ಮಾಡೋನೆ. ಇದೆಲ್ಲ ಅವನ್ ಮಾತಾಡಿರ್ತಕ್ಕಂಥದ್ದು ಎಲ್ಲ ವಿಡಿಯೋಗಳಿದೆ, ಅದನ್ನ ಕಳಿಸಿದ್ದೀನಿ. ಅಶ್ವಥ್ ನಾರಾಯಣ ಕಳಿಸಿದ್ದೀನಿ, ಹೇಳಿದ್ದೀನಿ ಎಷ್ಟೆಲ್ಲ ಕೆಟ್ಟ ಕೆಟ್ಟ ಮಾತಾಡಿದ್ದಾನೆ ಅವನು. ಅವನು ಯಾಕೆ ನಾವು ಎಲೆಕ್ಷನ್ಗೆ ಅನೌನ್ಸ್ ಮಾಡಬೇಕು? BJP ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿದ್ರೆ ಯಾರ ಕೈಲಿ ಹೇಳ್ಕೊಳ್ಬೇಕಾದ ನೆಸೆಸಿಟಿ ಇಲ್ಲ. ಆದ್ರೂ ಎಲೆಕ್ಷನ್ ಡಿಕ್ಲೇರ್ ಆಗಿ ಎಷ್ಟು ದಿವಸ ಆಯ್ತು? ನನ್ನ ಕಾನ್ಸ್ಟಿಟ್ಯೂಯೆನ್ಸಿಲಿ BJP MLA MP ಅವರು ಎಲ್ಲ ಎಲೆಕ್ಷನ್ ಕ್ಯಾನ್ವಾಸ್ ಮಾಡಿದ್ದಾರೆ. ನನಗೊಂದು ಇಂಟಿಮೇಷನ್ ಇಲ್ಲ. ಈವನ್ BJP ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿ ಆದ್ರೂ ಕೂಡ ನನಗೆ ಯಾವತ್ತು ಬಂದು ನೀವು ಸಹಾಯ ಮಾಡಿ ಅಂತ ಕೇಳಲಿಲ್ಲ. ನನ್ನೆ ನಾನು ಮೀಟಿಂಗ್ ಮಾಡ್ತಾನ ಸಂದರ್ಭದಲ್ಲಿ ಬಂದ್ರು, ಅಪ್ರೋಚ್ ಮಾಡಿದ್ರು, ಮಾಡಿ ಅಂತಂದ್ರೆ ತಪ್ಪೇನಿದೆ? ವಾಟ್ ಇಸ್ ರಾಂಗ್? ಪಾರ್ಟಿ ಒಂದು ಮೈತ್ರಿ ಅಭ್ಯರ್ಥಿ ಮಾಡ್ತಾರೆ, ಯಾವ್ದಾರ ಆಗ್ಲಿ ರೀ, ಪಾರ್ಟಿ ಕಟ್ಕೊಂಡೇನು ಒಳ್ಳೆ ಸುರೈತಲ್ಲ. ಇವ್ರು 24x ಸುಳ್ಳು ಅಪಪ್ರಚಾರ ಮಾಡಿ, ಡ್ಯಾಮೇಜ್ ಮಾಡಿ, ಎಲ್ಲ ಮಾಡಿ, ತೇಜೋವಧೆ ಮಾಡಿದವನಿಗೆ ಕ್ಯಾನ್ವಾಸ್ ಮಾಡ್ಬೇಕ? ನಾವು ಸ್ವಾಭಿಮಾನ ಇಲ್ವಾ ನಮ್ಗೆ? ಪಾರ್ಟಿ ಲೀಡರ್ಗಳಿಗೆ ಯಾರಿಗೆ ಬೇಕಾದ್ರೂ ಹೇಳ್ತೀನಿ, ಯಾರಿಗೆ ಬೇಕಾದ್ರೂ ಹೇಳ್ತೀನಿ. ಈವನ್ BJP ಲೀಡರ್ಗಳಿಗೂ ತೋರಿಸಿದ್ದೀನಿ ಇದನ್ನೆಲ್ಲನೂ. ಇವತ್ತು ಬೆಳಗ್ಗೆ ಅಶ್ವಥ್ ನಾರಾಯಣ ತೋರಿಸಿದೆ, ನಿನ್ನ ವಿರುದ್ಧನೆ ಎಷ್ಟೋ ಪ್ರೊಫೆಸರ್ಗೆ ಎಷ್ಟೋ ಕೋಟಿ ಲೂಟ್ ಮಾಡೋರು ಇವರೆಲ್ಲ ಅಂತ ಪ್ರೆಸ್ ಮೀಟ್ ಮಾಡವನೆ, ಎಲ್ಲ ಮಾಧ್ಯಮದಲ್ಲಿ ಬಂದಿದೆ. ಇಂಥವನಿಗೆ ನೀವು ಕ್ಯಾನ್ವಾಸ್ ಹೆಂಗೆ ಮಾಡ್ತೀರಿ?